ಹಾಲಿಡೇಸ್ ಅಂದ್ರೆ ನಮ್ಮ ಜಿಟಿ ಹಾಲಿಡೇಸ್ ಏನೆ ಜಿಟಿ ಹಾಲಿಡೇಸ್ ಸೌತ್ ಇಂಡಿಯಾಸ್ ನಂಬರ್ ಒನ್ ಟ್ರಾವೆಲ್ ಬ್ರಾಂಡ್ ಯು ನೋ ಯು ಆರ್ ಸ್ಪೆಷಲ್ ವೆನ್ ಯೋ ವಿತ್ ಜಿಟಿ ಹಾಲಿಡೇಸ್ ನಂಗೆ ಇದು ಏಳು ತಿಂಗಳ ಮೇಲೆ ಸ್ಟಾರ್ಟ್ ಆಗಿದೆ ವಿಪರೀತ ಕಡಿತ ಒಂದು ಸರ ಹಾಕಕ್ಕೆ ಆಗ್ತಿಲ್ಲ ನಾನು ನೋಡಕ್ಕೆ ಹೇಗೆ ಕಾಣಿಸ್ತಾ ಇದ್ದೀನಿ ಗೊತ್ತಿಲ್ಲ ನಿಮಗೇನು ಕಡಿತದಲ್ಲಿ ನೋಡಿ ಡಾರ್ಕ್ ಸರ್ಕಲ್ ನಿದ್ದೆ ಎಲ್ಲ ಬಂದಿಲ್ಲ ರಾತ್ರಿ ಎಲ್ಲ ಬರೀ ಕೆರೆಯ ಇದು ಹಳೋದು ಅದೇ ಆಗ್ತಾ ಇದೆ ರಾತ್ರಿ ಎಲ್ಲ ದೇವ್ರನ್ನ ಬೈಕೊಂಡು ಬೈಕೊಂಡು ಕೆರ್ಕತ್ತಾ ಕೂತ್ಕೊಂಡಿರ್ತೀನಿ ನಾನು ಏನ ಮುಕ್ ಮುಂದಕ್ಕೆ ನನ್ನ ಮಕ್ಳಿಗೆ ಒಳ್ಳೇದಾಗುತ್ತೆ ಓಕೆ ಅನುಭವಿಸೋಣ ಬಟ್ ಒಳ್ಳೇದಾಗಬೇಕು ನನ್ನ ಮಕ್ಳಿಗೆ ಅಷ್ಟೇ ನನಗೆ ಖುಷಿ ಎಲ್ಲರಿಗೂ ನಮಸ್ಕಾರ ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮನೆ ಹೆಂಗಸ್ರುಗಳು ಹೇಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ರಕ್ಕಿಂತ ನಮ್ಮ ಚಿಕನ್ ಫಾಸ್ಟ್ ಅಪ್ಪ ತುಂಬಾ ಶಾವಿಗೆ ನಾಳೆ ನಾನು ಹೋಗ್ತಾ ಇದ್ದೀನಿ ಅಂತ ಶಾವಿಗೆ ಮಟನ್ ಚಾಪ್ಸ್ ಮಟನ್ ಸಾಂಬಾರು ಏನೋ ಒಂದು ಮಾಡಿದ್ದಾರೆ ಮುದ್ದೆ ಮುದ್ದೆ ಕಟ್ಟಿದ್ದಾರೆ ಈಗ ನಾನು ಹಾಂ ಹಾಂ ಹಾ ವೆರಿ ಗುಡ್ ಏನು ಬನ್ನಿ ಇಲ್ಲಿ ಹೆಣ್ಣು ಮಕ್ಳು ಎಷ್ಟು ಚಂದ ಇನ್ನೊಂದು ನೆಕ್ಸ್ಟ್ ಟೈಮ್ ಶಾವಿಗೆ ಮಾಡೋದು ಹೇಗೆ ಅಂತ ಅಮ್ಮ ತೋರಿಸ್ತೀನಿ ನಂಗೆ ಮಾಡೋಕ್ ಗೊತ್ತಿಲ್ಲ ಅಮ್ಮನೆ ಮಾಡೋದು ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದು ಎರಡು ಮೂರು ವೆರೈಟಿ ಮಾಡ್ತಾ ಇರ್ತಾರೆ ನನಗೆ ಸಣ್ಣ ಶಾವಿಗೆ ಇಷ್ಟ ಮೊನ್ನೆ ಹೋಟ್ಲಲ್ಲಿ ತಿನ್ಕೊಬಂದ್ ನಾನು ತಪ್ಪು ಶಾವಿಗೆ ಇಷ್ಟನೇ ಆಗಲಿಲ್ಲ ಇವು ನೋಡಿ ನಮ್ಮನೆ ಮಕ್ಕಳು ತಿಂತ ಕೂತಿದ್ದೆ ಕೊಟ್ಟಿದ್ದೀನಿ ನಾನು ಸಿಕ್ಕ ಬೇಗ ತಿನ್ನೋಕೋಸ್ಕರ ಅಕ್ಕ ಅಲ್ಲಿ ನೋಡೇ ಅಲ್ಲಿ ಅಂತ ನನ್ನ ಮಗಳು ಎಲ್ಲಿ ಎಲ್ಲಿ ಅಂತ ನೋಡ್ತಾಳೆ ನಮ್ಮ ಚಿಕ್ಕವ್ ತುರಿಕೊಂಡಿದ್ದಲ್ಲ ಬಾಯಿಗೆ ಹಾ ನೋಡಿ ಮನೆಯವ್ರಿಗೂ ನನಗೂ ಯಾರು ಹೊಡೆಯಾಗಿಲ್ಲ ಜೋರು ಮಾಡೋಂಗಿಲ್ಲ ಮಕ್ಕಳಿಗೆ ಅಂತ ಯಾವ ಮಕ್ಳಿಗಾದ್ರೂ ಅಷ್ಟೇ ಯಾರು ದೊಡ್ಡವ್ರು ಜೋರು ಮಾಡಾಗಿಲ್ಲ ಅದಕ್ಕೆ ಸುಮ್ಮನೆ ಆಟಾಡಿಸ್ತಾ ಇದಾರೆ ಅದ್ರ ರೇಗಿಸ್ತಾ ಇದ್ದಾರೆ ಓ ನಮ್ಮ ಅಪ್ಪ ಓಡಿಯಕ್ಕೆ ಬಂದಿದೀಗ ಓಹ ಏನ್ ಮುಖ ನಮ್ಮನೆಯವ್ರು ಯಾವಾಗ್ಲೂ ಅದು ನಮ್ಮನೆಯವ್ರು ಒಟ್ಟೊಟ್ಟಿಗೆ ಒಟ್ಟಿಗೆ ಇರ್ತಾರಲ್ವಾ ಇಲ್ಲಿ ಮನೆಗೆ ಬಂದ್ಮೇಲೆ ನಾವು ಒಳಗಡೆ ಸೇರಿಸಲ್ಲ ಅಮ್ಮನ ಹಾಗಾಗಿ ಅವರಪ್ಪನೇ ಇಲ್ಲಿ ಬಂದು ಮಲಗಿದ್ದಾರೆ ಹೋಗೋದು ಡಿಸ್ಟರ್ಬ್ ಮಾಡೋದು ಅಂದರೆ ಹತ್ರ ಮಲಗಿಸ್ಕೊ ಅಂತ ಅವ್ರ ಹತ್ರಕ್ಕೆ ಹೋಗಿ ಕೆತ್ಕೋದು ಬಿಡಿ ಬಿಡಿಗೆ ಹೋಗ್ಬಿಟ್ಟಿಗೆ ಓಹೋ ಇಲ್ಲಿ ಬೆಚ್ಚಿಗಾಗುತ್ತೆ ಯಾರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ ಈ ಐಡಿಯಾರ್ಗ ಕೂತ್ಕೊಬನ್ನಿ ದಿಮಾ ಅಂತ ನನ್ನ ಮಾತಾಡ್ಸ್ಕೊಂಡು ಹೋಗೋಕೆ ಪಾಪ ನಾನು ಈಗ ಹೊರಡ್ತಾ ಇದ್ದೆ ಇನ್ನೇನು ಹತ್ತು ನಿಮಿಷ ನಾನು ಹೊರಟಾಕಿ ಮಕ್ಕಳೆಲ್ಲ ರೆಡಿಯಾಗಿತ್ತು ಆ ಚಂದರೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ರೆಡಿ ಅದ ನಾನು ಮೊನ್ನೆ ಬಂದಿದ್ದು ನಿನ್ನೆ ಒಂದೇ ದಿನ ಅದು ಆ ದೇವಸ್ಥಾನಕ್ಕೆ ಹೋಗಿ ಚನ್ನಪುರಕ್ಕೆ ಹೋಗಿ ಬರೋದು ಇವತ್ತು ಆಯ್ತು ನಿನ್ನೆ ಅಜ್ಜಿ ಬಂದು ಹೋಯ್ರು ಅಂತೆ ನಂಗೆ ಗೊತ್ತಿಲ್ಲ ಹಾ ಹೌದಾ ಅಜ್ಜಿ ಅಜ್ಜಿ ಕರಿತಿದ್ದೆ ಹೋಗಿ ಮುತ್ಕೊಡ್ಬೇಕಂತೆ ಅಯ್ಯೋ ನಿನ್ನೆ ಡ್ರಾಮಾ ಇಬ್ಬರದುವೆ ನಮ್ಮ ಮನೆಯವರು ಟ್ರಿಪ್ ಹೊರಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಬಟ್ಟೆಗಳು ಪ್ಯಾಕ್ ಮಾಡ್ತಾ ಇದ್ದೀನಿ ಸಿಕ್ಸ್ ಡೇಸಿಗೆ ಇಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಎತ್ತ ಅಂತ ನೆಕ್ಸ್ಟ್ ಅವ್ರ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಬಟ್ ಈಗ ಬರ್ತಾ ಇರೋ ವೀಡಿಯೋಗಳಲ್ಲಿ ಚಾಮ ಮೈಸೂರು ಸೈಡು ಚಾಮರಾಜಪೇಟೆ ಆಚೆ ಹೋಗ್ತಾ ಇದ್ದಾರೆ ಸೊ ಅದೊಂದು ವೀಕ್ ಆಗ್ಬೋದು ಅದಾದಮೇಲೆ ನೆಕ್ಸ್ಟ್ ಇವತ್ತು ಟ್ರಿಪ್ ಹೋಗ್ತಾ ಇದ್ದಾರಲ್ಲ ಅದು ಅಲ್ಲಿಂದ ಬರ ಬಂದ ಮೇಲೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಅಲ್ಲಿದ ವೀಡಿಯೋಗಳು ಬಿಡ್ತಾರೆ ಹಾಗೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ಐರನ್ ಮಾಡಬೇಕು ಅದ್ರದಲ್ಲಿ ಅವರು ಏನೋ ಒಂದು ಇಮ್ಯಾಜಿನೇಷನಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ತುಂಬ ಶೆಕೆ ಇರುತ್ತೆ ಹಂಗೆ ಹಿಂಗೆ ಅಂತ ಬಟ್ ಎಲ್ಲ ಒಂದೇ ಒಂದು ಪ್ಲೇಸಲ್ ಎಲ್ಲ ಕಡೆ ಶೆಕೆ ಇರ್ಬೋದು ಬಟ್ ಅಲ್ಲಿ ಇಲ್ಲಿ ಕೂಲಾಗಿರುತ್ತೆ ಹಾಗಾಗಿ ಎಲ್ಲ ತರ ತುಂಬ್ತಾ ಇದ್ದೀನಿ ಅವ್ರದ್ದು ಯಾವತ್ತು ಸೆಲೆಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ನನಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲ ಸೊ ಹಾಗಾಗಿ ನನಗೆ ಹೋಗೋಕೆ ಇಷ್ಟ ಇತ್ತು ಬಟ್ ಆಗಿ ಅವತ್ತು ದಿನ ಬರ್ತೀಯ ಅಂದಾಗ ನನಗೆ ಅವತ್ತು ಈಗ ಸ್ವಲ್ಪ ಮೈ ಕಟ್ತಾ ಸ್ಟಾರ್ಟ್ ಆಗಿಬಿಟ್ಟಿದ್ದಿಲ್ಲ ತುಂಬ ನನಗೆ ಅವತ್ತು ಮೂಡಿರಲಿಲ್ಲ ಇಲ್ಲ ಅಂದ್ಬಿಟ್ಟೆ ಸೊ ಹೀಗೆ ಮತ್ತು ಸಡನ್ನಾಗಿ ನಾನು ಓಡೋಕ್ಕಾಗ್ತಿಲ್ಲ ಅವರೇ ಹೋಗ್ಬಿಟ್ಟು ಬರ್ತಾ ಇದ್ದಾರೆ ಬಟ್ ಇನ್ನು ಇನ್ನೊಂದು ಎಂಟು ಒಂಬತ್ತು ಹತ್ತು ಒಂದು ತಿಂಗ್ ಒಂದು ವರ್ಷವೇ ಆಗುತ್ತೆನೋ ಇನ್ನು ಈ ಥರ ಟ್ರಿಪ್ಪಲ್ಲ ಹೋಗೋಕೆ ನೋಡಿ ಎಲ್ಲ ಕಡೆ ಕಟ್ತಾ ಎಷ್ಟು ಎಡಿಟ್ ಮಾಡಬೇಕು ಗೊತ್ತಾ ನಾನು ಹಿಂಗೆ ಕೆರ್ಕೊಳ್ವಾಗ ಮಾತಾಡ್ತಾ ಮಾತಾಡ್ತಾನೆ ಅಷ್ಟು ಕೆಡ್ಕೊಂಡಿಡ್ತೀನಿ ನಂಗೆ ಇದು ಏಳು ತಿಂಗಳು ಮೇಲೆ ಸ್ಟಾರ್ಟ್ ಆಗಿದೆ ವಿಪರೀತ ಕಡಿತ ಒಂದು ಸರ ಹಾಕಕ್ಕೆ ಇಲ್ಲ ನಾನು ನೋಡಕ್ಕೆ ಹೇಗೆ ಕಾಣಿಸ್ತಾ ಇದ್ದೀನಿ ಗೊತ್ತಿಲ್ಲ ನಿಮಗೆ ಏನು ಕಡಿತದಲ್ಲಿ ನೋಡಿ ಡಾರ್ಕ್ ಸರ್ಕಲ್ ನಿದ್ದೆ ಎಲ್ಲ ಬಂದಿಲ್ಲ ರಾತ್ರಿ ಎಲ್ಲ ಬರೀ ಇದು ಹೊಳದು ಅದೇ ಆಗ್ತಾ ಇದೆ ಗೊತ್ತಾಗಲ್ಲ ನಿಮ್ ಗಳಿಗೆ ಹೇಳಿದ್ರೆ ಇದು ಎಷ್ಟು ಕಡ್ತಾ ಇದೆ ಅಂತ ಸಿಕ್ಕಾ ಬಟ್ಟೆ ಕಡಿತ ಈಗ ಕಂಬಳಗಳ ಏನಾದರೂ ಮೈ ಮುಟ್ಸ್ದಾಗ ಆಗುತ್ತಲ್ಲ ನೋಡಿ ಮುಲು ಮುಳು ಮುಳು ಅಂತ ಹುಷ್ತನೇ ಇರ್ತೀವಿ ಕೆಂಪೆಲ್ಲ ಆಗುತ್ತಲ್ಲ ಆ ಥರ ಫುಲ್ ಬಾಡಿ ನನಗೆ ಆ ಥರ ಆಗ್ತದೆ ಅದಂಗೆ ನನಗೆ ಫಸ್ಟ್ ಟೈಮ್ ಹಂಗಾಗಿತ್ತಲ್ಲಿ ಗೊತ್ತಿತ್ತು ಬಟ್ ಅವಾಗ ನಾಲ್ಕು ತಿಂಗ್ಳಿಗೆ ಬಂದಿತ್ತು ಈ ಸರಿ ನನ್ನ ಪುಣ್ಯಕ್ಕೆ ಏಳು ತಿಂಗ್ಳಿಗೆ ಬಂದಿದೆ ರಾತ್ರಿ ಎಲ್ಲ ದೇವ್ರನ್ನ ಬೈಕೊಂಡು ಬೈಕೊಂಡು ಕೆರ್ಕತ್ತ ಕೂತ್ಕೊಂಡಿರ್ತೀನಿ ನಾನು ಏನೋ ಮಕ್ ಮುಂದಕ್ಕೆ ನನ್ನ ಮಕ್ಳಿಗೆ ಒಳ್ಳೆಯದಾಗುತ್ತೆ ಅಂದರೆ ಓಕೆ ಅನ್ಭವ್ಸೋಣ ಎರಡು ತಿಂಗಳೇ ಅವಾಗಲೇ ನಾಲ್ಕು ತಿಂಗಳು ಐದಾರು ತಿಂಗಳು ಅನ್ಭವ್ಸಿದ್ದೀನಿ ಇದನ್ನು ಅನುಭವಿಸೋಣ ಬಟ್ ಒಳ್ಳೇದಾಗಬೇಕು ನನ್ನ ಮಕ್ಳಿಗೆ ಅಷ್ಟೇ ನನಗೆ ಖುಷಿ ಎಷ್ಟು ಕಡಿತ ಅಂದರೆ ಫುಲ್ಲು ಫುಲ್ ಮೈ ತುಂಬನೂ ಬಟ್ಟೆ ಹಾಕೋಕ್ಕಾಗಲ್ಲ ಬಟ್ ಹಾಗೆ ಚಡ್ಡಿ ಹಾಕ್ಕೊಂಡು ಶಾರ್ಟ್ಸ್ ಹಾಕ್ಕೊಂಡು ಓಡಾಡೋಣ ಅಂದರೆ ಅದು ಒಂಥರ ನನಗೆ ಈಗ ಒಂದು ಸ್ವಲ್ಪ ಕ್ಲೀನ್ ಕ್ಲೀನ್ ಕ್ಲೀನು ಆ ಡೆಸ್ಟ್ ನೋಡಿದ್ರೇ ಬೇರೆಯವ್ರು ಆಟಾಡ್ತಾ ಇದ್ದರು ಮಣ್ಣು ಮುಟ್ಟಿದ್ರು ನನಗೆ ಮೊಯಲು ಜುಮ್ಮಂದ್ಬಿಡ್ತಾ ಆ ಥರ ಆಗ್ತಾಯಿದೆ ಒಂಥರ ಹಿಂಸೆ ಆಗ್ತಿದೆ ನನ್ನ ಮಗಳು ಆಟ ಆಡೋದು ನೋಡಿದರೆ ಪಾಪ ಈ ಧೂಳಲ್ಲಿ ಆಟಾಡ್ತಿದ್ದೆಲ್ಲ ಹೊಡೆಯೋಣ ಅನಿಸುತ್ತೆ ಬಟ್ ಅವ್ರಿಗೆ ಅವೆಲ್ಲ ಫೀಲ್ ಆಗ್ತಿರಲ್ಲ ನನಗೆ ಆ ಥರ ಚಿತ್ರ ಹಿಂಸೆ ಆಗ್ತಾ ಇದೆ ನನಗೆ ಹೇಳೋಕೆ ಗೊತ್ತಾಗಲ್ಲ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಯಾಕಂದರೆ ವಿಡಿಯೋದಲ್ಲಿ ನೀಟಾಗಿ ಮಾತಾಡಬೇಕ ಹಾಗಾಗಿ ಕೆರ್ಕೊಂಡು ಕೆರ್ಕೊಂಡು ಮೈಯಲ್ಲಿ ಗಾಯ ಆಗಿದೆ ಕಾಲಂತೂ ಒಂದು ಕಡೆ ಜಾಗ ಇಲ್ಲ ಅಷ್ಟು ಗಾಯ ಆಗಿದೆ ಆ ಗಾಯ ಏನಾಗುತ್ತೆ ಅಂದರೆ ಕೆರೆದಾಗ ಕೆಂಪಾಗುತ್ತೆ ಮತ್ತೆ ಒಂದೆರಡು ನಿಮಿಷ ಬಿಟ್ಟಾಗ ಮತ್ತೆ ಒಂದು ದಿನ ಬಿಟ್ಟಾಗ ಮತ್ತೆ ಕಪ್ಪಾಗುತ್ತೆ ಕೆರ್ಕೊಂಡು ಕೆರ್ಕೊಂಡು ಮತ್ತೆ ಅದೇ ಗಾಯಕ್ಕೆ ಸಿಪ್ಪೆ ಕಿತ್ಕೊಳ್ಳೋದು ಮತ್ತು ಅದೇ ಉಣಗೋದು ಎಲ್ಲ ಕಲೆಗಳು ಹಾಗೆ ಉಳ್ದುಬಿಡಿದೆ ವಿಪರೀತ ಹಿಂಸೆ ಆಗ್ತಾ ಇದೆ ಇನ್ನೊಂದು ಒಂದು ವಾರ ತಿಂಗಳು ನೋಡಿ ಇಲ್ಲೆಲ್ಲ ಕಟ್ತಾ ನಾನು ಮತ್ತೆ ಹೊಟ್ಟೆನೂ ಅಷ್ಟೇ ನನಗೆ ಯಾವಾಗಲೂ ಗಾಳಿ ಹಾಡಕ್ ಬಿಟ್ಬಿಡ್ಬೇಕು ಆ ಫುಲ್ ಕವರ್ ಮಾಡ್ಕೊಂಡ್ರೆ ಶಾಖೆ ಕೂತಿ ಜಗದಲ್ಲಿ ಕೂರಕಾಗ್ತಾ ಆಗ್ತಲ್ಲ ಎಡಿಟ್ ಮಾಡಕ್ ಆಗ್ತಲ್ಲ ಆದ್ರೂ ಹೇಗೂ ಟ್ರೈ ಮಾಡ್ತಾ ಇದೀನಿ ನಿಮ್ ಸೇಲರು ಈ ಟೈಮಲ್ಲಿ ಎಷ್ಟು ಖುಷಿ ಖುಷಿಯಾಗಿ ಇಷ್ಟ ಬಂದಿದ್ದು ತಿನ್ಕೊಂಡು ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಸಿತ್ಕೊಂಡಿರ್ತಾರೆ ಅದೇ ಓಕೆ ನಾನು ಪರವಾಗಿಲ್ಲ ಮಕ್ಳಿಗೆ ಒಳ್ಳೇದಾದ್ರೆ ಸಾಕು ನನಗೆ ಆ ಇನ್ನೊಂದು ತಿಂಗಳೇ ಆರು ತಿಂಗಳೇ ಎರಡು ತಿಂಗಳಲ್ವಾ ಅನುಭವಿಸ್ತೀನಿ ಓಕೆ ಖುಷಿಯಿಂದ ಬೇಸಿಗೆ ರಜೆ ಬರ್ತದೆ ಎಲ್ಲರೂ ಕೂಡ ಟ್ರಿಪ್ಪಿಗೆ ಪ್ಲಾನ್ ಮಾಡಿರ್ತೀರ ನಾನು ಈ ಸಲ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ನೀವಾದರೂ ಹೋಗಿ ಎಂಜಾಯ್ ಬನ್ನಿ ಪ್ಲಾನ್ ಮಾಡೋದ್ ಮಾಡ್ತಾರೆ ಸ್ವಲ್ಪ ಬೇಗನೆ ಪ್ಲಾನ್ ಮಾಡಿದ್ರೆ ಬೆಟರ್ ಬೇರೆ ದೇಶಕ್ಕೆ ನಾವು ಏನಾದ್ರು ಹೋಗ್ಬೇಕು ಬರಬೇಕು ಅಂದ್ರೆ ಹೇಗೆ ಬುಕ್ ಮಾಡೋದು ಎಲ್ಲಿ ಹೋಗೋದು ಆ ಪ್ಲೇಸ್ ಅಲ್ಲಿ ಅಷ್ಟು ದೂರಕ್ಕೆ ಹೋದ್ಮೇಲೆ ಬೇರೆ ಕಂಟ್ರಿಗೆ ಹೋದ್ಮೇಲೆ ಯಾವ ಪ್ಲೇಸ್ ಚೆನ್ನಾಗಿರುತ್ತೆ ಅಲ್ಲಿಂದ ಅಲ್ಲಿಗೆ ಹೇಗೆ ಹೋಗೋದು ಏನು ಎತ್ತ ಅಂತ ನಮಗೆ ಗೊತ್ತಾಗಲ್ಲ ಅಲ್ಲ ಸೊ ಹಾಗಾಗಿ ಇಂಥ ಟೈಮಲ್ಲಿ ಏನ್ ಮಾಡಬೇಕು ಅಂದ್ರೆ ಟ್ರಾವೆಲ್ ಏಜೆನ್ಸಿ ಅವ್ರ ಮುಖಾಂತರ ನಾವು ಹೋದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ತುಂಬಾ ಜನ ಕಳಿಸ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಒಳ್ಳೆ ಪ್ಲಾನ್ ಕೊಡ್ತಾ ಇರ್ತಾರಲ್ಲ ನಮ್ಮ ಬೆಸ್ಟ್ ಪ್ರೈಸ್ಗೆ ಯಾವುದು ಒಳ್ಳೆ ಪ್ಲೇಸಸ್ ಏನು ಹೇಗೆ ಏನು ಎತ್ತ ಅನ್ನೋದು ಅವರಿಗೆಲ್ಲ ಗೊತ್ತಿರುತ್ತೆ ಒಂದು ಕಡೆಯಿಂದ ಒಂದು ಕಡೆಗೆ ಹೇಗೆ ಹೋಗಬೇಕು ಯಾವ ಪ್ಲೇಸ್ ಇಷ್ಟ ಆಗುತ್ತೆ ನಮಗೆ ಇಂಡಿಯನ್ ಫುಡ್ ಥರ ಎಲ್ಲ ಅವರೆಲ್ಲ ನೋಡ್ಕೊಳೋದ್ರಿಂದ ನಮ್ಗೆ ಯಾವುದೇ ರೀತಿ ರಿಸ್ಕ್ ಇರಲ್ಲ ಸೊ ಹಾಗಾಗಿ ಅವ್ರ ಮುಖಾಂತರ ಹೋದ್ರೆ ಬೆಟರ್ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಸಂಗಮ್ ಗ್ರೂಪ್ ಆಫ್ ಹಾಲಿಡೇ ಅವರ ಜಿ ಟಿ ಹಾಲಿಡೇಸ್ ಅವರು ಅವ್ರನ್ನ ನಾನು ಸಜೆಸ್ಟ್ ಮಾಡ್ತೇನೆ ಅವ್ರ ಮುಖಾಂತರ ಹೋದ್ರೆ ಖುಷಿ ಖುಷಿಯಾಗಿ ಹೋಗಿ ಖುಷಿ ಖುಷಿಯಾಗಿ ಬರಬಹುದು ಯಾವುದೇ ರೀತಿ ರಿಸ್ಕ್ ಇರಲ್ಲ ಹಾಗಾಗಿ ನಮ್ಮ ಮನೆಯವರು ಕೂಡ ಅವ್ರ ಮುಖಾಂತರ ಇವತ್ತು ಟ್ರಾವೆಲ್ ಹೋಗ್ತಾ ಇದ್ದಾರೆ ಎಲ್ಲಿಗೆ ಅಂತ ಅವ್ರ ವಿಡಿಯೋಗಳಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ನೀವು ಒಮ್ಮೆ ಟ್ರೈ ಮಾಡಿ ಇವ್ರ ಹತ್ರನೇ ಹೋಗಿ ಬುಕ್ ಮಾಡಿ ಅಂತ ಏನಲ್ಲ ಒಂದ್ಸರಿ ಇವ್ರದ್ದು ವೆಬ್ಸೈಟ್ ಒಂದ್ಸರಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಬೆಸ್ಟ್ ಗೆ ಒಳ್ಳೆ ಪ್ಲೇಸಸ್ ಎಲ್ಲ ತೋರ್ಸಕ್ಕೆ ಹೆಲ್ಪ್ ಮಾಡ್ತಾರೆ ಓಕೆ ಬನ್ನಿ ಇವಾಗ ಪ್ಯಾಕ್ ಮಾಡೋಣ ಮಧ್ಯಾಹ್ನ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗಿಲ್ಲ ಎಲ್ಲಾ ಬಟ್ಟೆ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಐರನ್ ಮಾಡ ಅಂತದ್ ಇವಾಗ ನಾಲ್ಕ್ ಐದ್ ದಿನಕ್ಕೆ ಹೋಗ್ತಾ ಇರೋದು ಒಂದ್ ಏಳು ಜೊತೆ ತುಂಬಿದೀನಿ ಬೇರೆಯವ್ರಾಗಿದ್ರೆ ಎಲ್ಲ ಹತ್ ಹದಿನೈದು ಜೊತೆ ತುಂಬಕೊಂಡು ಹೋಗೋರು ನಮ್ಮ ಮನೆಯವ್ರಿಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಆದ್ರೂ ಕೂಡ ನಾನು ಅಷ್ಟೇ ಅಷ್ಟಿದೆ ಚಡ್ಡಿಗೆ ಯಾವುದೇ ಶರ್ಟ್ ಅಂತ ಎಲ್ಲ ಇಟ್ಟಿದ್ದೀನಿ ಏನ್ ಮಾಡ್ಕೊಂಡ್ಬರ್ತಾರೋ ಗೊತ್ತಿಲ್ಲ ಈಗ ಹತ್ತು ಹತ್ತುವರೆ ಹಂಗೆ ಹೊರಡ್ತಾ ಇದಾರೆ ಫ್ಲೈಟ್ ಇರೋದು ಎಣ್ಣೆ ಹತ್ತು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಇರೋದು ಸೊ ಹಾಗಾಗಿ ನಿನ್ನ ಮನೆಯ ಹತ್ತು ಗಂಟೆಗೆ ಬಿಡ್ತಾ ಇದ್ದಾರೆ ಈಗ ನಮ್ಮ ಮನೆಯವರು ಮನೆ ಎಕ್ಸ್ಚೇಂಜ್ ಬರಗೆ ಅಂತ ಹೋಗಿದ್ದಾರೆ ಹೊರಗೆ ಹಾ ನೋಡಿ ಮನೆಯವರು ಈಗ ಬಂದ್ರು ಮನೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಇದು ಎಷ್ಟು ರೂಪಾಯಿ ಅಂತ ಹೇಳಿ ನೋಡೋಣ ಇದು ಎಲ್ಲಿದು ಅಂತ ಹೇಳಿ ಗೊತ್ತಾಗುತ್ತೆ ಇದು ಯಾವುದು ಅಂತ ನಂಗಂತೂ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿರೋದಕ್ಕೆ ನನಗೆ ಗೊತ್ತಾಗಿದೆ ಇಲ್ಲಾಂದ್ರೆ ಗೊತ್ತಾಗ್ತಾ ಇರಲಿಲ್ಲ ನಿಮಗೆ ಗೊತ್ತಾಯ್ತಾ ಅಮೌಂಟ್ ನೋಡಿದರೆ ಗೊತ್ತಾಗುತ್ತೆ ಇದು ಯಾವ ದೇಶದ್ದು ಏನು ಎತ್ತ ಅಂತ ಗೊತ್ತಾಗಿದೆ ಅಂದ್ಕೊಂತೀನಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೋಡೋಣ ಇನ್ನು ಇದ್ರ ಅಲ್ಲಿ ಇಲ್ಲಿದ್ದು ವೀಡಿಯೋ ನೋಡಬೇಕು ಅಂದರೆ ನೀವು ಅವ್ರ ಚಾನಲಾಗೆ ಹೋಗಿ ಸರ್ಚ್ ಮಾಡಬೇಕಾಗುತ್ತೆ ಒಂದು ವಾರದ ನಂತರ ಎಲ್ಲ ರೆಡಿ ಅಷ್ಟು ಫೋನ್ ಮಾಡಬೇಕು ನೀನು ಬೆಂಗಳೂರು ಗೋದ್ಮೇಲೆ ಫೋನ್ ಮಾಡಿ ಇಷ್ಟೇ ಸಲ್ವಾ

ಹಾಗೆ ಆ್ಯಕ್ಚುಲಿ ಇವತ್ತು ರಜನೆ ಇತ್ತು ಆದರೆ ನಾವು ನಮ್ಮ ನಾಳೆ ಹೊರಡ್ತೀವಿ ಅಂದರೆ ಸ್ಕೂಲಿಗೆ ಟೈಮ್ ಆಗುತ್ತಲ್ಲ ನಾಳೆ ಸ್ಕೂಲ್ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಇದ್ವಿ ನಮ್ಮ ಅಕ್ಕನೂ ಅಷ್ಟೇ ಚಿಕ್ಕವ್ನ ಕರ್ಕೊಬಂದುಬಿಡಿ ನೀವು ಬರುವಾಗಲೇ ಅವಳಿಗೂ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ಲು ಹಾಗಾಗಿ ಕರ್ಕೊಂಡು ಹೋದು ಮತ್ತು ನಮಗೆ ಹಾಸನಲ್ಲಿ ಇನ್ನೂ ತುಂಬನೇ ಕೆಲಸ ಇದೆ ಸೊ ಸಂಜೆ ಎಷ್ಟೊತ್ತಾಗುತ್ತೋ ಏನೂ ಗೊತ್ತಿಲ್ಲ ಮತ್ತು ತುಂಬ ಲೇಟಾದರೆ ಮತ್ತೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡ್ಬೇಕು ಅಕಸ್ಮಾತ್ ಬೇಗ ಆದರೆ ಹಂಗೆ ಮುಗಿಸ್ಕೊಂಡು ಹಂಗೆ ಹೋಗೋಣ ಅಂದ್ಕೊಂಡಿದ್ವಿ ನೋಡಿ ನಮ್ಮ ಹುಡುಗಿ ಹೆಂಗೆ ಎತ್ತು ಮಿಸ್ ಆಗ್ತಾನಿದ್ದೀನಿ ಎತ್ತು ಎತ್ತು ನನ್ನ ಮರ್ಯಾದೆ ತೆಗಿಯಾಕಿ ನೀನು ಎರಡು ಕೈಯ್ಯಲ್ಲಿ ಹಿಡ್ಕೊಳ ಹೆಂಗೆ ಎತ್ತ ಹೆಂಗೆ ನಮ್ಮ ಹುಡ್ಗ ಸೈಡ್ ಬಿಡಿ ತಗಣದ ಹ್ಞೂ ಅವ್ರ ಮನೆಗೆ ಬಂದು ಅವ್ರಿಗೆ ಚಾರ್ ಮಾಡ್ತಿದ್ದೀನಿ ಪುಟಣಿ ಏಯ್ ಏಯ್ ಏ ಏ ಪುಟ್ಟಣಿ ಬಾಯ್ ಮಗ್ನೆ ಹ್ಞೂ ಹಾಂ ಬಾಯ್ ಹಾಗೆ ಕಾರಿಗೆ ನಮ್ಮದು ಬ್ಲಾಕ್ ಕಲರ್ ಅಲ್ವಾ ಸ್ವಲ್ಪ ಬೋಳ ಬೋಳ ಅನ್ನಿಸ್ತಾ ಇತ್ತು ಹಾಗಾಗಿ ಏನಾದರೂ ಒಂದು ಹೆಸ್ರು ಬರ್ಸೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿಗೆ ಇಲ್ಲಿ ಆಸೆಂದ ಹತ್ರನೇ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಮನೆಯವರು ಯಾವಾಗಲೂ ನೋಡ್ಕೊಂಡಿದ್ರಂತೆ ಹಾಗಾಗಿ ಇಲ್ಲಿ ಆಗ್ತಾರೆ ಅಂತ ಹೇಳಿ ಕರ್ಕೊ ಬಂದಿದ್ದಾರೆ ನನಗೂ ಗೊತ್ತಿರಲಿಲ್ಲ ಯಾವ ಥರ ಆಗ್ತಾರೆ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಶ್ರೀ ಮಳಲಿ ಅಮ್ಮನ ಕೃಪೆ ಅಂತ ನಮ್ಮ ಮಂದೆಯವ್ರ ಹೆಸರು ಹಾಕ್ಸಿದ್ದೀವಿ ಹಾಗೆ ಮಗಳಿಗೆ ಸ್ವಲ್ಪ ಒಂದು ಬಟ್ಟೆ ಸ್ಟಿಚ್ ಕೊಡಬೇಕಾಗಿತ್ತು ಕೊಟ್ಟು ಮತ್ತು ಇಲ್ಲಿ ಸ್ವಲ್ಪ ಬ್ಲೌಸ್ ಸ್ಟಿಚ್ಚಿ ಕೊಡಬೇಕಾಗಿತ್ತು ಹಾಗಾಗಿ ಬಂದೆ ಇಲ್ಲೆಲ್ಲ ಮೊದಲು ಬರ್ತಿದ್ದೆ ಇವಾಗ ತೀರಾ ಕಡಿಮೆ ಹಾಗೆ ಯಾಕೋ ಬ್ರೆಡ್ ಟೋಸ್ಟ್ ತಿನ್ನಂಗಾಗ್ಬಿಟ್ಟಿತ್ತು ನಮ್ಮ ಹಾಸನಲ್ಲಿ ಬ್ರೆಡ್ ಟೋಸ್ಟ್ ತೊಗೊಂಡು ಹಾಗೆ ಈ ಮಳೆಗೆ ಬಿಸಿ ಬಿಸಿ ಮಸಾಲೆ ದೋಸೆ ತಿನ್ಬೇಕಂತೆ ಹಾಗಾಗಿ ಮಸಾಲೆ ದೋಸೆ ತರಿಸ್ಕೊಂಡಿದ್ದೆ ಪಾರ್ಸಲ್ ಹಾಗೆ ಸಂಜೆ ಬೇರೆ ಆಗ್ತಾ ಇತ್ತು ನನ್ನ ಮಗಳಿಗೂ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಮಳೆ ಬೇರೆ ಬರ್ತಾ ಇತ್ತು ಹಾಗಾಗಿ ತಿನ್ಕೊಬಿಟ್ಟು ಹೊರಡೋಣ ಅಂತ ಹೇಳಿ ಹೋಗ್ತಾ ಇದ್ದು ಬಟ್ ಅಷ್ಟೇ ಫೋನ್ ಬಂತು ಮತ್ತೆ ಪ್ಲಾನ್ ಎಲ್ಲ ಚೇಂಜ್ ಆಯ್ತು ಹಾಗಾಗಿ ರಿಟರ್ನ್ ಮತ್ತೆ ಇವಾಗ ನಾವು ಊರಿಗೆ ಹೋಗ್ತಾ ಇದ್ವಿ ಯಾಕೆ ಏನು ಅಂತ ಮತ್ತೆ ತಿಳಿಸ್ತೀನಿ ಹಾಗೆ ಹೋಗ್ತಾ ಮತ್ತೆ ಅಕ್ಕನ ಮಕ್ಳನ್ನ ಇಬ್ರು ಕರ್ಕೊಂಡು ಹೋದ್ ಚಿಕ್ಕವನು ಮತ್ತೆ ನಮ್ಮ ಚುಪ್ಪಿಗೂನು ನೋಡಿ ನಮ್ಮ ಬೋನ್ ಹೇಗಾಗಿದ್ದಾನೆ ಅಂತ ಸಂಜೆ ಸ್ಕೂಲ್ ಡೇ ಇದೆಯಂತೆ ಅದಕ್ಕೆ ಬನ್ನಿ ಪೂಜಾ ಕರೆದಂತ ಸ್ಕೂಲ್ ಡೇಗೆ ಕರ್ದ ಬಂದಿದ್ದಾನೆ ಹಿಂಗ್ ಕಾಣಿಸ್ತಾ ಇದ್ ಬೋನ್ ಕ್ರೀಮಾ ಕಸ್ಕೊಂಡ್

ಹಾಗೆ ನೋಡಿ ರಾತ್ರಿ ಊಟಕ್ಕೆ ಮೀನು ಸಾಂಬಾರು ಮತ್ತು ಮೀನು ಫ್ರೈ ಮಾಡಿದರು ಅಂದರೆ ಊರಿಗೆ ಮೀನು ಬಂದಿತ್ತಂತೆ ನಮ್ಮ ಅಂಕಲ್ ಅಂದರೆ ನಮ್ಮ ಪಪ್ಪನ ತಮ್ಮ ತೆಗೆದಿಟ್ಕೊಂಡಿದ್ರು ಯಾವಾಗಲೂ ಅಷ್ಟೇ ಒಂದು ದೊಡ್ಡ ಫಿಶ್ ತೊಗೊತಾರೆ ಆದರೆ ರುಚಿ ಜಾಸ್ತಿ ಅಂತ ದೊಡ್ಡ ಫಿಶ್ ಚಿಕ್ಕ ಚಿಕ್ಕದಕ್ಕಿಂತ ಹಾಗಾಗಿ ತಗೊಂಡ್ಬಿಟ್ಟು ಮತ್ತೆ ನಮಗೆ ಅರ್ಧ ಯಾವಾಗಲೂ ತಗೊಂಡಾಗ ಕೊಡ್ತಾ ಇರ್ತಾರೆ ಹಾಗಾಗಿ ಕೊಟ್ಟಿದ್ರು ಹಾಗಾಗಿ ಮಾಡ್ಕೊಂಡಿದ್ದಾರೆ ನೋಡಿ ನಮ್ಮದು ಕಾಫಿ ಬೆಳೆ ಟೈಮ್ ಮುಗಿತಾ ಬಂತು ಇದು ಲಾಸ್ಟ್ ಬೇಳೆ ಮಾಡಿಸಿಲ್ಲ ಇದೆಲ್ಲನೂ ಹಾಗೆ ಒಣ್ಗಾಕ್ಂಟು ಇದಕ್ಕೆ ಚರಿ ಅಂತೀವಿ ಇಲ್ಲಿ ಮಕ್ಕಳೆಲ್ಲ ಕಬ್ಬೆಲ್ಲ ತಿಂತ ಕೂತಿದ್ದಾರೆ ನೋಡಿ ಈ ಊಟ ಮಾಡಿ ಮತ್ತು ನಾವು ಯಾಕೆ ತಿರ್ಗಿ ಊರಿಗೆ ಮನೆಗೆ ಬಂದಿದ್ದು ಅಂದರೆ ನಮ್ಮ ಮನೆಯವರು ಸಡನ್ನಾಗಿ ಮತ್ತೆ ಟ್ರಿಪ್ ಹೋಗ್ಬೇಕಾಯ್ತು ಒಂದು ವಾರ ಆಗುತ್ತಂತೆ ವಾಪಸ್ ತಿರ್ಗ ಬರೋದು ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಹುಬ್ಳೆ ಇರೋದು ಬೇಡ ಅಮ್ಮನ ಕರ್ಕೊಂಡು ಹೋಗು ಅಂತ ಹೇಳಿ ನಮ್ಮ ಪಪ್ಪ ಹೇಳಿದ್ರೆ ಹಾಗಾಗಿ ಮತ್ತೆ ಅಮ್ಮನ ಕರ್ಕೊಂಡು ಹೋಗೋಣ ನಾಳೆ ಹೇಳಿ ಬಂದಿರೋದು ಅಷ್ಟೇ ನೋಡಿ ಒಬ್ರು ಬಿಡಿಸೋದು ಐದು ಜನ ನಾನೊಬ್ಬ ಸೇರಿ ಐದು ಜನ ಕೂತ್ಕಾ ತಿಂತ ಇರೋದು ಬರ್ತಾ ಹಾಗೆ ಮತ್ತೆ ನಮ್ಮ ಚುಪ್ಪಿನ ನಮ್ಮ ಚಿಕ್ಕವನ್ನ ಕರ್ಕೋ ಬಂದು ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಮತ್ತೆ ನಾಳೆ ಬೆಳಿಗ್ಗೆ ಹೊರಡಬೇಕು ನಾವು ಈಗ ನಮ್ಮ ಜೊತೆ ಇದ್ದಂಗಾಗತ್ತೆ ಅಂತ ಹೇಳಿ ಕರ್ಕೊಬಿಟ್ಟು ಬಿಟ್ಟು ಬಂದು ವಾಪಸ್ ಅಯ್ಯೋ ದೇವರೇ ಮಕ್ಕಳು ಪರಿಸ್ಥಿತಿ ನೋಡಿ ನನ್ನ ಮಗ್ಳು ನೋಡಿ ಅವ ನೋಡಿ ನನ್ನ ಮಗಳ್ ಏನ್ ಬಟ್ಟೆ ಇದು ಇಲ್ಲಿ 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 ಬೋನ್ ನೋಡಿ ಏಯ್ ಅವಳಿಗೆ ಏನಕ್ಕೆ ಮಾಡ್ತಿದ್ಯಾ ನಮ್ಮ ಚಿಕ್ಕವ್ನ ಏ ಸ್ಟೈಲ್ ನೋಡಿ ನೋಡಿಲ್ಲಲ್ವಾ ಚಿಕ್ಕವ್ ಏನು ಉಚ್ಕೊಳ್ತಾ ಇದ್ದಾಳೆ ನನಗೆ ಈ ಪ್ರೆಗ್ನೆಂಟ್ ಟೈಮಲ್ಲಿ ಕರ್ತ ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ಏನ್ ನೋಡಿದ್ರೆ ಸ್ವಲ್ಪ ಧೂಳು 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 ಒಂಥರ ಹಿಂಸೆ ಜಿಗುಪ್ಸೆ ಆಗ್ತಾ ಇದೆ ಅದರಲ್ಲಿ ಮಕ್ಕಳು ನೋಡಿದ್ರೆ ಮೈಯಲ್ಲೆಲ್ಲ ಗೂಸ್ ಬುಮ್ಸ್ ಎದ್ನಿಂದ ಕೊಂಡ್ತಾ ನಮ್ಮ ಚಿಕವ್ನ ಏ ಸ್ಟೈಲ್ ನೋಡಿ ಫುಲ್ ಚೇಂಜ್ ಆಗಿಬಿಟ್ಟಾಳೆ ಕಿರಿಸ್ತಾಳೆ ಸಿಗ್ಬಿಡ್ಸಕ್ ಹೋದಾಗ ಅದಕ್ಕೆ ಅವರ ಅಮ್ಮ ಎಲ್ಲ ಕಟ್ ಮಾಡಿಸ್ಬಿಟ್ಟು ಬಂದಿದ್ದಾರೆ ಎಲ್ಲ ಚಿಕ್ಕವ್ ತೋರ್ಸಿ ಹೇಗೆ ಕಾಣಿಸ್ತಾ ಈ ಚಿಕ್ಕವರಿಗೆ ಚಿಕ್ಕ ಕೂದಲು ಓ ದೇವ್ರೇ ಹೇಗೆ ಕಾಣಿಸ್ತಾ ಇದ್ದೇ ನಮ್ಮ ಚಿಕ್ಕ ಪೋನಿ ಚೆನ್ನಾಗಿತ್ತು ಜುಡ್ತಿದ್ದೆ ಚೆನ್ನಾಗಿತ್ತಾ ಈ ಎಷ್ಟೇ ಚೆನ್ನಾಗಿತ್ತು ಅಬ್ಬಾ ನಂಗೆ ಇನ್ನೇನಿದ್ರೆ ಮೈ ಜುಮ್ ಅಂತ ಇದೆ ಆ್ಯಕ್ಚುಲಿ ಎಲ್ಲರಿಗೂ ಪ್ರೆಗ್ನೆಂಟ್ ಟೈಮಲ್ಲಿ ಎಷ್ಟೇ ಚೆನ್ನಾಗಿರುತ್ತೆ ಅಲ್ವಾ ಬಿಸಿ ಬಿಸಿ ಹಾಲು ನೀರು ಕುಡ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಚೆನ್ನಾಗಿರುತ್ತೆ ನನಗೆ ಈ ಪ್ರೆಗ್ನೆಂಟ್ ಟೈಮಲ್ಲಿ ಈಗ ಈ ಸದ್ಯಕ್ಕಿದು ಏಳು ತಿಂಗ್ಳು ಮೇಲೆ ಕಡ್ತಾ ಸ್ಟಾರ್ಟ್ ಆಗಿರೋದು ಬೆಟರು ನಾನು ಫಸ್ಟು ನನ್ನ ಮಗಳು ಹುಟ್ಟುವಾಗ ನಾಲ್ಕು ತಿಂಗಳಿಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನರ್ಕ ನರ್ಕ ಅನುಭವಿಸಿದ್ದೆ ಈ ಸರಿನೂ ಹಾಗೆ ಆಗ್ಬಿಟ್ಟಿದೆ ಒಂದು ಕಡೆ ನೆಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ ಚಳಿ ಚಳಿ ಆಗುತ್ತೆ ಮೈ ತುಂಬ ಬಟ್ಟೆ ಹಾಕ್ಕೊಂಡ್ರೂ ಒಂಥರ ಹಿಂಸೆ ಫ್ರೀ ಫ್ರೀ ಬಟ್ಟೆ ಹಾಕೊಂಡ್ರೂ ಕೂಡ ಹಿಂಸೆ ಆಗ್ತದೆ ಏನೂ ಒಂಥರ ತುಂಬ ಟಾರ್ಚರ್ ಆಗ್ತದೆ ಈ ಟೈಮೇ ನನಗೆ ಇಷ್ಟ ಇಲ್ಲ ಈ ಬೇಸಿಗೆ ಆ ಧೂಳು ದೇವ್ರಿ ಯಾವಾಗ ಪಾಪ ಆಗುತ್ತೋ ಒಂದು ಸರಿ ಡೆಲಿವರಿ ಆಗುತ್ತೋ ಅಂತ ಅನಿಸ್ತಿದೆ ನನ್ನ ಅದಕ್ಕೆ ನಾನು ನನ್ನ ವೀಡಿಯೋ ಮಾಡ್ಕೊತಾ ಇಲ್ಲ ನನ್ನ ನೋಡಿದರೆ ಒಂಥರ ಹುಚ್ಚಿ ಥರ ಆಗಿ ಹೋಗ್ಬಿಟ್ಟಿದ್ದೀನಿ ನೋಡಿ ಇದು ಸ್ವಲ್ಪ ಸಮಯದ ನಂತರ ಯಾರ್ಯಾರು ಯಾವ್ಯಾವ ಥರ ಆಗಿದ್ದಾರೆ ಅಂತ ನೋಡಿ ನಮ್ಮ ಚುಪ್ಪಿ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರಂತೆ ಇದು ವಿಡಿಯೋ ಅಪ್ಲೋಡ್ ಮಾಡಬಾರ್ದಂತೆ ಮಾಡಿದ್ರೆ ಚೌಡಿ ಹಬ್ಬ ಮಾಡ್ತಾನಂತೆ ನನಗೆ ಅವ್ರು ಅಜ್ಜಿ ಬೈತಾರೆ ಅಂತ ಈಗೆಲ್ಲ ಚುರುಕಾಗ್ತಾ ಆಗ್ತಾ ಇದ್ದಾರೆ ನೋಡಿ ನೋಡಿ ಒಂದು ಅಧಿ ಬಿತ್ತೆ ಹೆಂಗಾಗಿದೆ ನೋಡಿ ಚಿಕ್ಕವಂಗೆ ಒಂದು ಕೊಟ್ಟೆ ಚಿಕ್ಕ ಒಂದು ಹಂಗೆ ಬರೆ ಬಂದಿದೆ ನನ್ನ ಮಗಳಿಗೆ ಒಂದು ಕೊಟ್ಟೆ ಅವಳಿಗೂ ಹಂಗೆ ಬರೆ ಬಂದಿದೆ ನೋಡಿ ಇವತ್ತು ಅರ್ಲಿ ಮಾರ್ನಿಂಗ್ ನಾವು ಅಮ್ಮನ ಕರ್ಕೊಂಡು ಬೆಂಗಳೂರು ಹೋಗ್ತಾ ಇದೀವಿ ಈಗ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿದೆ ಮೊಲೆ ಹೆಂಗೆ ಓಡಾಡ್ತಿದೆ ಇಷ್ಟು ಆಗಿದೆ ಆನೆ ಕಾಟ ಭಯ ಬೇರೆ ಮಕ್ಕಳಿಗೆ ಸ್ಕೂಲ್ ಮಿಸ್ ಆಗುತ್ತಲ್ಲ ಹಾಗಾಗಿ ಬೆಳಗ್ಗೆ ಇದೇ ಫಸ್ಟ್ ಇಷ್ಟು ಬೇಗ ಹೊರಡ್ತಾ ಇರೋದು ಹಾಗೆ ಹೋಗ್ತಾ ಮಕ್ಕಳನ್ನ ಇಬ್ಬರೂ ಅಲ್ಲೇ ಮನೆಗೆ ಬಿಟ್ಟು ಅವ್ರ ಮನೆ ಹತ್ರ ಮತ್ತೆ ನಾವೀಗ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಹೋಗಿದ ತಕ್ಷಣ ನನ್ನ ಮಗಳನ್ನ ಸ್ಕೂಲಿಗೆಲ್ಲ ಓಡಿಸಿ ಕಲಿಸೈತೆ ನಾನು ಚಿಕ್ಕ ಬಾಯಿ ಮಗಳೇ ಬಾಯ್ ಕುಸಿ ಹಾಂ ಬೈ ಮಗನೆ ಹೋಗಿ ಚಿಕ್ಕ ಮಲ್ಕುಡಿ ಬೆಚ್ಚಾಗಿ ಸ್ವಲ್ಪ ಸಾಮಾನು ತೊಗೊಂಡು ಹೋಗಕ್ಕೆ ಬಂದಿದ್ವಿ ತಿಂಗ್ಸ್ಗಳನ್ನ ಇನ್ನೇನು ಒಂದು ತಿಂಗಳು ಅಷ್ಟೇ ನೋಡಿ ಮಾಡಿ ತಗೊಂಡೋಗ್ಬೇಕಷ್ಟೇ ಹಾಂ ಡ್ರೈ ಕ್ಲೀನಿಕ್ ಕೊಟ್ಟಿದ್ದು ತಗೊಬಿಟ್ಟು ಬಂದಿದ್ವಿ ಬ್ಲಾಂಕೆಟ್ಟು ಮತ್ತು ಕಾರ್ಪೆಟ್ಟು ಇದು ವಾಶ್ ಮಾಡ್ಬೋದಿತ್ತು ಬಟ್ ವಾಶ್ ಮಾಡಿದ್ದೆ ನಾನು ಪ್ರೆಗ್ನೆಂಟ್ ಆದಮೇಲೆ ವಾಶ್ ಮಾಡಲಿಲ್ಲ ಇದು ತುಂಬಾ ದಿನ ಆಗೋಗ್ಬಿಟ್ಟಿತ್ತು ನೋಡಾಗಿರ್ಲಿಲ್ಲ ಸೊ ಹಾಗಾಗಿ ಇವಾಗ ತಗೊಬಿಟ್ಟು ಬಂದು ಎರಡರಿಂದ ತೌಸಂಡ್ ರುಪಾಯಿ ತಗೊಂಡ್ರು ಇಪ್ಪತ್ತು ರೂಪಾಯಿ ಕಡಿಮೆ ತೌಸಂಡ್ ರೂಪಾಯಿ ತಗೊಂಡಿದ್ದಾರೆ ಕೊಳೆ ಹೋದಂಗೆ ಕಾಣಿಸ್ತಿದೆ ಬಿಳಿ ಬಿಳಿ ಅನಿಸ್ತಿದೆ ಪರವಾಗಿಲ್ಲ ನೋಡಿ ನಮ್ಮ ಮನೆಯವರು ಇನ್ನೇನು ಈಗ ಎಂಟು ಗಂಟೆ ಹತ್ತು ಗಂಟೆಗೆ ಏರ್ಪೋರ್ಟ್ಗೆ ಹೋಗ್ಬೇಕು ಎಡಿಟ್ ಅಪ್ಲೋಡ್ ಮಾಡ್ತಾ ಕೂತಿದ್ದಾರೆ ಇನ್ನು ಸ್ನಾನ ಮಾಡಬೇಕು ಊಟ ಮಾಡಬೇಕು ಬಯಸ್ತು ಏನು ಪ್ಯಾಕಿಂಗ್ ಇರಲ್ಲ ಅಲ್ಲ ಪ್ಯಾಕ್ ಮಾಡೋದು ತುಂಬ ಹಾ ಎಲ್ಲ ಪ್ಯಾಕ್ ಎಲ್ಲ ಆಯ್ತು ಈಗ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಈಗ ಶೇವಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ನೋಡಿ ಮತ್ತೆ ಏನು ಚಿಕ್ಕದಾಗೇನು ಶಾಪಿಂಗ್ ಮಾಡ್ಕೊಬಿಟ್ಟು ಬಂದಿದ್ದಾರೆ ಈಗ ಜಸ್ಟ್ ಅದೇ ಕೆಲಸ ನಾನು ಮಾಡಿದರೆ ಹಬ್ಬ ಮಾಡಿಬಿಡೋರು ಪ್ಯಾಕೆಲ್ಲ ಆಯಿತು ಹಾಗೆ ಸ್ವಲ್ಪ ಕೆಮ್ಮಿಂದು ಜ್ವರದ್ದು ಸಿರಪ್ಪು ಅಲ್ಲ ಮಾತ್ರೆಗಳು ಅದೆಲ್ಲ ತುಂಬ ಹೀಗಿದೆ ಆ ಬೆಣ್ಣು ಬರ್ತಾರೆ ಪಾಪ ಏರ್ಪೋರ್ಟಾಗೆ ಬಿಟ್ಬಿಟ್ಟು ಬರ್ತಾರೆ ನೋಡಿ ಆ ಬಂದರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನೆಯವ್ರದು ಲಾಗ್ ಸ್ಟಾರ್ಟ್ ಆಯಿತು ವೀಡಿಯೋ ಮಾಡೋರು ನಮ್ಮ ಅಮ್ಮಗೂ ಹೇಳ್ತಾ ಇದ್ದಾರೆ ಹೋಗಿಬಿಟ್ಟು ಬರ್ತೀನಿ ಅಂತ ಹೇಳಿ ನಾನು ಚಲಿಯಾಗುತ್ತೆ ಫ್ಲೈಟಲ್ಲಿ ಜರ್ಕಿನ್ ಹಾಕೊಂಡು ಹೋಗಿ ಅಂದರೆ ಕೇಳ್ತಾ ಇಲ್ಲ ನಮ್ಮ ಪುಟಾಣಿ ಇಲ್ಲಿ ನೋಡ್ತಾ ನಿಂತ್ಕೊಳ್ತೇವರ ಇಲ್ಲಿ ನೋಡೋಣ ಬಾರೋ ಇನ್ನು ನನ್ನ ಮಗಳು ಸ್ಕೂಲಿಗೆ ಹೋಗುವಾಗ ಹೋಗುವಾಗಲೂ ಅಷ್ಟೇ ಇಲ್ಲಿ ನಿಂತ್ಕೊಂಡು ನೋಡುತ್ತೆ ಅವರಪ್ಪ ಬೈಕಲ್ಲಿ ಕಾರಲ್ಲಿ ಎಲ್ಲ ಹೋಗಾಗ ನಿಂತ್ಕೊಂಡು ನೋಡ್ತಾ ಇರುತ್ತೆ ನಾನು ಶಾಪಿಂಗ್ ಏನಾರು ಬಿಟ್ಟು ಹೋದಾಗಲೂ ಕೂಡ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ ಒಂದು ನಿಮಿಷ ಪಾಪ ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೇಳಿಗೂ ಧನ್ಯವಾದಗಳು